ಹಲೋ, ಹಾಯ್, ನಮಸ್ಕಾರ. ವೆಲ್ಕಮ್ ಟು ಫುಡ್ ಮೀಡಿಯಾ. ನಾನು ಶರತ್ ಕುಮಾರ್. ಸ್ನೇಹಿತರೆ, ಮಳೆಗಾಲ ಬಂತಂದರೆ ನಮಗೆ ದೊಡ್ಡ ಸಮಸ್ಯೆ ಅಂದರೆ ಈ ಮಕ್ಕಳಿಗೆ ಕಾಡುವಂಥ ಸಾಮಾನ್ಯ ಶೀತ, ಕೆಮ್ಮು, ಜ್ವರ. ನಾನು ಹಲವಾರು ವಿಡಿಯೋಗಳಲ್ಲಿ ಹಲವಾರು ರೀತಿಯ ಮನೆ ಮದ್ದುಗಳನ್ನ ತಿಳಿಸಿದ್ದೀನಿ. ಆದರೆ ಕೆಲವು ಮನೆ ಮದ್ದನ್ನು ಯಾವ ರೀತಿ ನಾವು ಪ್ರಿಪೇರ್ ಮಾಡಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ಲಿಲ್ಲ. ಈ ವಿಡಿಯೋದಲ್ಲಿ ನಾನು ಒಂದು ಶೀತಕ್ಕೆ ಹಾಗೆಯೇ ಕೆಮ್ಮು ಜ್ವರಕ್ಕೆ ಒಂದು ಒಳ್ಳೆಯ ಔಷಧಿ ನಿಮ್ಗೆ ತಿಳಿಸ್ತೀನಿ. ಅದನ್ನು ಹೇಗೆ ಮಾಡೋದಂತಲೂ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪಕ್ಕದಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಪ್ಷನ್ ಸೆಲೆಕ್ಟ್ ಮಾಡಿ. ನಮ್ಮ ಇದೇ ರೀತಿಯ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಪಡಿಬೋದು. ಹಾಗೆಯೇ ವಿಡಿಯೋ ಮಿಸ್ ಮಾಡದೆ ಮೊಟ್ಟ ಮೊದಲು ನೀವು ನೋಡ್ಬೋದು. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರ್ಬೋದು, ಸಾಂಬಾರ್ ಬಳ್ಳಿ ಎಲೆ ಅಥವಾ ದೊಡ್ಡ ಪತ್ರೆ ಅಂತಾರೆ, ಅಜ್ವೈನ್ ಅಂತಾರೆ, ಹಾಗೆಯೇ ಬೇರೆ ಬೇರೆ ಹೆಸರುಗಳಲ್ಲಿ ಕರೀತಾರೆ. ನಾನಿವತ್ತು ನಿಮಗೆ ದೊಡ್ಡ ಪತ್ರೆ ಎಲೆ ಅಥವಾ ಸಾಂಬಾರ್ ಬಳ್ಳಿ ಎಲೆಯಿಂದ ಮಕ್ಕಳಿಗೊಂದು ಸಣ್ಣದಾಗಿ ಮನೆ ಮದ್ದನ್ನು ತಿಳಿಸ್ಕೊಡ್ತೀನಿ. ಬನ್ನ, ಫಸ್ಟಿಗೆ ಎಲೆಯನ್ನು ತಗೊಂಬರೋಣ, ಆಮೇಲೆ ಮನೆ ಮದ್ದು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನೋಡಿ, ಇಲ್ಲಿ ನಾನು ಕೆಲವೆಲ್ಲ ಸಾಂಬಾರ್ ಬಳ್ಳಿ ಗಿಡಗಳನ್ನ ನೆಟ್ಟಿದ್ದೀನಿ. ಎಲ್ಲ ಇದೆ ನೋಡಿ, ಇದನ್ನು ನಾವು ಸಾಂಬಾರ್ ಬಳ್ಳಿ ಗಿಡನ ತುಂಬ ನೆಟ್ಟಿದ್ದು. ಇಲ್ಲಿ ಸುಮಾರು ಇತ್ತು, ಕೆಲವೆಲ್ಲ ಹುಳ ತಿಂದೆಲ್ಲ ಹೋಯಿತು. ಈಗ ಇದರಲ್ಲಿ ನನಗೆ ಒಂದು 5 ಎಲೆಗಳು ಬೇಕು. ಎಲೆಯನ್ನು ತೆಗೆಯೋ ಮುಂಚೆ ತುಂಬ ಜಾಗ್ರತೆ ವಹಿಸ್ಬೇಕಾಗತ್ತೆ. ಈ ಎಲೆಯನ್ನು ನಾವು ಮೊದಲಿಗೆ ಸುತ್ತ ನೋಡಬೇಕು. ನೋಡಿ, ಇದು ಇಲ್ಲಿ ಯಾವುದೇ ರೀತಿ ಹುಳ ತಿಂದಿಲ್ಲ. ಹಾಗೆಯೇ ಕೆಳಗಡೆ ನೋಡಬೇಕು. ನೋಡಿ, ಕೆಳಗಡೆ ಸಹ ಕ್ಲೀನ್ ಇದೆ. ನಮಗೆ ಈ ಎಲೆಯನ್ನು ತಗೊಳ್ಳೋಣ. ಹೀಗೆ ನಾನೊಂದು 5 ಎಲೆಯನ್ನು ತಗೊಳ್ತೀನಿ. ನೋಡಿ, ಇದು ಮೋಸ್ಟ್ಲಿ ಏನೋ ಇದಕ್ಕೆ ಬಿದ್ದು ಇಲ್ಲಿ ನೋಡಿ ಸುಟ್ಟೋಗಿದೆ. ಇದು ಬೇಡ ನಮಗೆ. ನೋಡಿ, ಈ ಎಲೆ ಚೆನ್ನಾಗಿದೆ. ಈ ರೀತಿಯಾಗಿ ತಗೊಂಡು ಸ್ವಲ್ಪ ಬಲ್ತಿರೋ ಎಲೆ ಇದ್ರೆ ಇನ್ನೂ ಒಳ್ಳೆಯದು. ನೋಡಿ, ಇದನ್ನ ತೆಗಿತಿಲ್ಲ. ನೋಡಿ, ಇದರಲ್ಲಿ ಏನೋ ಇದೆ. ಇದು ಬೇಡ ನಮಗೆ. ನೋಡಿ, ಇಲ್ಲ, ತುಂಬ ಇದೆ. ನಮಗೆ ಇಲ್ಲಿ ಸ್ವಲ್ಪ ಚೆನ್ನಾಗಿರೋದು ಕಾಣ್ತಾ ಉಂಟು. ನಾನು ಆ್ಯಕ್ಚುಲಿ ಮೊನ್ನೆ ಒಂದ್ಸಲ ಅವನಿಗೆ ಮಾಡಿ ಕೊಟ್ಟಿದ್ದೀನಿ, ಈಗ ಪುನಃ ಮಾಡಬೇಕು. ಓಕೆ, ಒಂದು 3. ಇದು ಆ್ಯಕ್ಚುಲಿ ಎಂತಲ್ಲ, ಇದು ಕಸ ಇರೋದು, ಇದಂತ ತೊಳೆದ್ರೆ ಹೋಗುತ್ತೆ, ಆಮೇಲೆ ತೊಳಿಬೇಕು. ಸ್ನೇಹಿತರೆ, ಈ ಎಲೆಯನ್ನು ನಾವು ತಣ್ಣೀರಿಗೆ ಹಾಕಬೇಕು. ನಾರ್ಮಲ್ ತಣ್ಣೀರು, ತಣ್ಣೀರಿಗೆ ಹಾಕಿ ಕ್ಲೀನಾಗಿದೆ ನೋಡಿ, ಇರುತ್ತೆ, ಕ್ಲೀನಾಗಿ ತೊಳ್ಕೋಬೇಕು. ಮಾತ್ರ ಮೇಲ್ಗಡೆಗಿಂತನೂ ಅಡಿಗಡೆ ನಾವು ತುಂಬ ಹುಷಾರಾಗಿರ್ಬೇಕಾಗತ್ತೆ. ಈ ಜೇಡ ಎಲ್ಲ ಬಳೆ ಕಟ್ಟಿರೋದು ಅಥವಾ ಈ ಜೇಡ ಹರಿದಿರುವಂಥದ್ದೆಲ್ಲ ಇರುತ್ತೆ. ಹಾಗೆ ಅದನ್ನು ಸ್ವಲ್ಪ ನಾವು ಚೆನ್ನಾಗಿ ತೊಳಿಬೇಕು. ಕೆಳಗಡೆ ಭಾಗವನ್ನು, ಮೇಲ್ಗಡೆ ಭಾಗವನ್ನು ತೊಳಿಬೇಕು. ಈಗ ಸ್ವಲ್ಪ ಮಳೆ ಬಂದಿರೋದ್ರಿಂದ ಅಷ್ಟೊಂದು ಏನಿಲ್ಲ, ಚೆನ್ನಾಗಿದೆ ನೋಡಿ. ಈ ರೀತಿಯಾಗಿ ಇದನ್ನು ಕ್ಲೀನಾಗಿ ತೊಳ್ಕೊಂಡ್ರೆ ಆಯಿತು. ಇದಕ್ಕೆ ಸ್ವಲ್ಪ ಇದರ ನೀರನ್ನ ನಾವು ಸ್ವಲ್ಪ ಡ್ರೈ ಮಾಡುವ, ಏನು ಒರೆಸ್ಬೇಕಂತೇನೆ ಇಲ್ಲ. ಜಸ್ಟ್ ಈ ರೀತಿ ನೀವು ಕೊಡುವಿದ್ರೆ ನೀರೆಲ್ಲ ಹೋಗುತ್ತೆ ನೋಡಿ. ಸ್ವಲ್ಪ ಡ್ರೈ ಆಗಿ ಸಾಕಿಷ್ಟು. ನಮಗೀಗ ಇದನ್ನೀಗ ನಾವು ಏನು ಮಾಡಬೇಕಂತ ತೋರಿಸ್ತೀನಿ. ಸ್ನೇಹಿತರೆ, ನಮ್ಮನೇಲಿ ಒಲೆ ಇಲ್ಲ, ಹಾಗಾಗಿ ನಾನು ಈ ತವನ ಯೂಸ್ ಮಾಡ್ತಾ ಇದ್ದೀನಿ. ಒಲೆ ಇದ್ದರೆ, ಒಲೆ ನಿಮಗೆ ಕೆಂಡ ಇರುತ್ತಲ್ಲ, ಆ ಕೆಂಡದ ಮೇಲೆ ಈ ಎಲೆಗಳನ್ನು ಹಾಕಿ ಬಿಸಿ ಮಾಡೋದ್ರಿಂದ ನಿಮಗೆ ಇನ್ನೂ ಒಂದು ಹೆಚ್ಚಿನ ಬೆನಿಫಿಟ್ ಸಿಗುತ್ತೆ. ಇದರಲ್ಲಿ ಸಹ ಸಿಗುತ್ತೆ ನಮಗೆ. ಇಲ್ಲಿ ಡೈರೆಕ್ಟ್ ನಮಗೆ ಬೆಂಕಿ ಹಿಡಲಿಕ್ಕೆ ಆಗೋದಿಲ್ಲ, ಯಾಕಂತಂದರೆ ಇದರಲ್ಲಿ ಗ್ಯಾಸ್ ಅಲ್ವ, ಇದು ಕೆಮಿಕಲ್ ಆಗಿರುತ್ತೆ. ಹಾಗಾಗಿ ನಾವು ಈ ತವವನ್ನು ಇಡ್ತೀವಿ. ತವವನ್ನು ಇಟ್ಟು ಈ ತವದ ಮೇಲೆ ನಾನು ಈ ಎಲೆಗಳನ್ನ ಹಾಕ್ತೀನಿ. ನಾನೀಗ ಒಂದು ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಓಕೆ, ನಾರ್ಮಲ್ ಬಿಸಿಯಾಗಿದೆ. ಇದನ್ನು ನಾನೀಗ ಈಸಿಯಾಗಿ ಇದನ್ನು ಸಹ ಈಗ ಇಟ್ಟು ಇದನ್ನು ಬಿಸಿ ಮಾಡಬೇಕು. ಇದು ಚೆನ್ನಾಗಿ ಕಾಯಬೇಕು. ಇನ್ನು ಕೆಲವರು ಏನು ಮಾಡ್ತಾರೆ ಅಂತಂದರೆ, ಇದನ್ನು ಡೈರೆಕ್ಟಾಗಿ ಗ್ಯಾಸಿಗೆ ಹಿಡಿತಾರೆ. ಬಟ್ ನೀವು ಗ್ಯಾಸಿಗೆ ಹಿಡಲಿಕ್ಕೆ ಹೋಗಬೇಡಿ. ನೋಡಿ, ಇದು ಬಿಸಿಯಾಗಿದೆ ನೋಡಿ. ನೋಡಿ, ಈ ರೀತಿ ಬಿಸಿ ಆಗಬೇಕು. ಈ ನಡುವಲ್ಲಿ ಗ್ಯಾಸ್ ಬರ್ತುಂಟಲ್ಲ, ಆಗ ಬಿಸಿ ಬೇಗ ಆಯ್ತು ನೋಡಿ. ಇಲ್ಲಿ ನೋಡಿ, ಈ ರೀತಿಯಾಗಿ ಬಿಸಿ ಆಗಬೇಕು. ಇದನ್ನು ಬಾಡಿಸ್ಕೊಳ್ಳೋದಷ್ಟೇ. ಇದಕ್ಕೆ ಸಿಗ್ತಾ ಇಲ್ಲ, ನಾನು ಕೈಯಲ್ಲಿ ತೆಗಿತೀನಿ. ನಾವು ಇದನ್ನು ಸ್ವಲ್ಪ ಬಾಡಿಸ್ಕೊಳ್ಬೇಕು ಅಷ್ಟೇ. ಈ ರೀತಿಯಾಗಿ ಬಾಡಿಸ್ಕೊಳ್ಬೇಕು. ನಾನು ಬಾಡಿಸಿದ್ದನ್ನು ತೆಗೆದು ಬೇರೆ ಇಟ್ಕೊಳ್ತೀನಿ. ಈಗ ಇನ್ನೊಂದು ಮಾಡಿಸ್ಕೊಳ್ಳೋಣ. ಅದೇ ರೀತಿ ನಾನು ಬರಿಕೈಯಲ್ಲಿ ಮುಟ್ತಾ ಇದ್ದೀನಿ. ಬಿಸಿ ಇದ್ದರೆ ಬರಿಕೈಯಲ್ಲಿ ಮುಟ್ಲಿಕ್ಕೆಲ್ಲ ಹೋಗಬೇಡಿ. ನೀವೇನದು ಇಕ್ಕಳ ಯೂಸ್ ಮಾಡಿ, ನನಗೆ ಇದು ಇಕ್ಕಳ ಅಂತ ನೋಡಿ, ಇದು ಕರೆಕ್ಟ್ ಹಿಡಿಯಲ್ಲ. ಹಾಗೆ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಬಿಸಿ ಜಾಸ್ತಿ ಉಂಟು, ಆಯ್ತಾ? ಅದೇ ಸೌಂಡ್ ಕೇಳ್ತಿರ್ಬೋದು, ಪರವಾಡ ಅಂತಾಳೆ. ಇದರಲ್ಲಿರುವಂಥ ನೀರಿನ ಅಂಶ ಇರುತ್ತಲ್ಲ ಮೇಲೆ, ಅದೆಲ್ಲ ಹೋಗುತ್ತೆ ಅಷ್ಟು ಸ್ವಲ್ಪ.
ನಮಗೆ ಈ ರೀತಿ ಮಾಡಿದಾಗಲೇ ಕ್ಲೀನಾಗಿ ನೀರು ಬರೋದು, ಅದರಲ್ಲಿ ಆ ರಸ ಬರೋದು. ನೀವು ಬೆಂಕಿ ಗೆಂಡಕ್ಕೆ ಹಿಡಿದ್ರಂಟಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ. ಆಯ್ತು, ನಮ್ದೆಲ್ಲ 5 ನಿಮಿಷ ನಾನು ಬಿಸಿ ಮಾಡ್ಕೊಂಡಿದ್ದೀನಿ. ಈ ರೀತಿ ಮಾಡಿ, ಯಾವುದೇ ಕಾರಣಕ್ಕೂ ಪುನಃ ಹೇಳ್ತಿದ್ದೀನಿ, ಗ್ಯಾಸ್ಗೆ ಡೈರೆಕ್ಟಾಗಿ ಹಿಡಿಲಿಕ್ಕೆ ಹೋಗಬೇಡಿ. ಓಕೆ, ನಾವು ಇದನ್ನು ಕ್ಲೀನಾಗಿ ಸ್ವಲ್ಪ ಬಾಡಿಸ್ಕೊಂಡಿದ್ದೀವಿ, ರೆಡಿಯಾಗಿದೆ ಇದು. ಈಗ ನಾನು ಈ ಬಾಡಿಸ್ಕೊಂಡಿರುವಂಥ ಇದನ್ನು ನಾನೀಗ ರಸವನ್ನು ತೆಗಿಬೇಕು. ಇದಕ್ಕೆ ಸಿಂಪಲ್, ಏನು ದೊಡ್ಡ ಕಷ್ಟ ಇಲ್ಲ. ಒಂದು ಈ ರೀತಿ ಬೌಲ್ ತೊಗೊಳ್ಳೋದು, ಸ್ಪೂನ್ ತೊಗೊಳ್ಳಿ. ಇದನ್ನು ಕ್ಲೀನಾಗಿ ಹೆಚ್ಚಿಗಿದ್ರೆ ಆಯಿತು. ನೋಡಿ ನೋಡಿ, ರಸ ಬರ್ತಂಟು. ಈ ರೀತಿಯಾಗಿ ಕ್ಲೀನಾಗಿ ಹೆಚ್ಚಿ ರಸವನ್ನು ತೆಗಿಬೇಕು. ನಿಜಲ್ಲ ಮಾಡುವಾಗ ಉಂಟಲ್ಲ, ಸ್ವಲ್ಪ ಕೈಯೆಲ್ಲ ಕ್ಲೀನ್ ವಾಶ್ ಮಾಡ್ಕೊಳ್ಳಿ. ಆಯಿತಾ, ನಾನು ಆಲ್ರೆಡಿ ಕೈಯೆಲ್ಲ ವಾಶ್ ಮಾಡಿ ಕ್ಲೀನಾಗಿ ಮಾಡ್ತಿದ್ದೀನಿ, ಯಾಕಂದರೆ ನಾವು ಚಿಕ್ಕ ಮಕ್ಕಳಿಗೆಲ್ಲ ಕೊಡೋದಲ್ಲ. ಇದನ್ನು ಎಷ್ಟು ಚಿಕ್ಕ ಮಕ್ಕಳಿಗೆ ಹೋಗಿದ್ರು ಕೊಡ್ಬೋದು, ತುಂಬ ಅಂದರೆ 2 ತಿಂಗಳು 3 ತಿಂಗಳು ಮಗುವೆಲ್ಲ ಕೊಡಲಿಕ್ಕೆ ಹೋಗಬೇಡಿ, ಸ್ವಲ್ಪ ಬಾಡಿಗೆ ಹೆವಿ ಅನಿಸುತ್ತೆ. ಒಂದು 6 ತಿಂಗಳು 7 ತಿಂಗಳು 8 ತಿಂಗಳು ಮಕ್ಕಳು, 1 ವರ್ಷ ಮಕ್ಕಳಿಗೆಲ್ಲ ಆಮೇಲೆ ಕೊಡ್ಬೋದು. ಮಕ್ಕಳಿಗೆ ಅಂತಲ್ಲ, ದೊಡ್ಡವರು ಸಹ ನಾವು ಇದನ್ನು ಯೂಸ್ ಮಾಡ್ಬೋದು. ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಇದನ್ನು ಹಿಜಿಕ್ಕಿ ಈ ರೀತಿಯಾಗಿ ಇದರ ರಸವನ್ನು ತೆಗೆದ್ರೆ ಆಯ್ತು. ನೋಡಿ ಬರುತ್ತೆ ಕ್ರಶ್ ಮಾಡಿದಾಗ. ಈಗ ಇದು ಉಳಿದಿರುವಂಥದ್ದು ಬಿಸಾಡ್ಬೋದು, ಇಲ್ಲಾಂದರೆ ಇದನ್ನು ಸಹ ನೀವು ಬಾಯಿಗೆ ಹಾಕ್ಕೊಂಡು ತಿನ್ಬೋದು. ಚೆನ್ನಾಗಿದೆ, ನಾನು ಎಸೆಯಲ್ಲ, ಇದನ್ನು ತಿಂತೀನಿ. ಇವಾಗ ಈ ರಸವನ್ನು ಒಂದು ಸ್ಪೂನಿಗೆ ನೀವು ಅದನ್ನು ಹಾಕ್ಕೊಳ್ಳಿ. ನಾನು ಅದಕ್ಕೆ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ. ಕರೆಕ್ಟಾಗಿ ನಂದು 1 ಸ್ಪೂನ್ ಆಗಿದೆ, 5 ಎಲ್ಲ ತೊಗೊಂಡು 1 ಸ್ಪೂನ್ ಆಗುತ್ತೆ ಆಲ್ಮೋಸ್ಟು. ಈ ರೀತಿ ಹಾಕಿ ಇದಕ್ಕೆ ನೀವೀಗ ಜೇನುತುಪ್ಪವನ್ನು ಹಾಕಬೇಕು. ಇಲ್ಲಾಂತಂದರೆ ನೀವು ಈ ಬೌಲಿಗೆ ಸಹ ಜೇನುತುಪ್ಪ ಹಾಕೋಬೋದು. ನಾನು ಈ ರೀತಿ ಇಟ್ಟು ಅದಕ್ಕೆ ಜೇನುತುಪ್ಪವನ್ನು ಹಾಕ್ತೇನೆ ಸ್ವಲ್ಪ. ಸ್ವಲ್ಪ ಸಾಕು, ಜೇನುತುಪ್ಪ ಹೆಚ್ಚು ಬೇಕಾಗಿಲ್ಲ. ನೋಡಿ ಸಾಕಿಷ್ಟು. ಈ ರೀತಿಯಾಗಿ ಜೇನುತುಪ್ಪವನ್ನು ಹಾಕಿ ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಿಕ್ಸ್ ಆಯಿತು, ಸ್ವಲ್ಪ ಬಿತ್ತು. ನಾನು ಇದರೊಳಗೆ ಇಡ್ತೀನಿ, ಅದರೊಳಗೆಲ್ಲ ಬಿದ್ದು ಅದರಲ್ಲಿ ಇರಲಿ, ಅವನಿಗೆ ಕೊಡ್ಲಿಕ್ಕೆ ಸಹ ಈಸಿ ಆಗುತ್ತೆ. ಹುಷಾರಿರಲಿಲ್ಲ, ಈಗ ಪರವಾಗಿಲ್ಲ, ಸ್ವಲ್ಪ ಕಮ್ಮಿ ಇದೆ ಅವನಿಗೆ. ನಾವು ಕಫ ಎಲ್ಲ ಎತ್ತಾಗಿ ಇದನ್ನ ಕೊಟ್ಟಿದ್ದು, ಈಗ ಅವ್ರು ನಗ್ತಿದ್ದಾನೆ, ನಾಚಿಗೆ ಬೇರೆ ಆಗ್ತಾನೆ ಅವನಿಗೆ. ಓಕೆ, ಈಗ ಅವನಿಗೆ ಇದನ್ನು ಕುಡಿಸೋಣ. ಹೇಗುಂಟು, ಚೆನ್ನಾಗುಂಟಾ? ಹೇಗುಂಟಾ? ಚಂದ ಉಂಟಿಯೇ ಸ್ನೇಹಿತರೆ. ಇದೇ ರೀತಿ ನೀವು ದಿನಕ್ಕೆ ಒಮ್ಮೆ ಕೊಟ್ಟರೆ ಸಾಕು, ಬೆಳಿಗ್ಗೆ ಕೊಡಿ. ನೀವು ಖಾಲಿ ಹೊಟ್ಟೆ ಕೊಡ್ಬೋದು, ಏನು ತೊಂದರೆ ಇಲ್ಲ. ಯಾಕಂದರೆ ಆಯುರ್ವೇದ ಅನ್ನೋದು ಯಾವ ರೀತಿ ತಗೊಂಡ್ರೂ ಉತ್ತಮನೇ. ಎಲ್ಲದೂ ಅಂತ ಹೇಳಲ್ಲ ನಾನು, ಕೆಲವೊಂದು. ಈ ರೀತಿ ನೀವು ರಸವನ್ನು ಕೊಟ್ಟಾಗ ಆಲ್ಮೋಸ್ಟು ಕಮ್ಮಿ ಆಗುತ್ತೆ, ಕಫ ಕಮ್ಮಿ ಆಗುತ್ತೆ, ಕಫ ಸ್ವಲ್ಪ ಹೋಗುತ್ತೆ, ಜ್ವರ ಕಮ್ಮಿ ಆಗುತ್ತೆ. ಇನ್ನು ತುಂಬ ಚಿಕ್ಕ ಮಕ್ಕಳಿದ್ದರೆ ಆ ರಸ ನಾವು ಕುಡಿಸ್ಲಿಕ್ಕೆ ಆಗೋದಿಲ್ಲ. ಅವ್ರಿಗೆ ಏನು ಮಾಡ್ಬೇಕು ಗೊತ್ತಾ, ನಾನು ಯಾವ ರೀತಿ ಅದನ್ನು ಬಾಡಿಸಿದ್ನೋ, ಕೆಂಡ ಇದ್ದರೆ ಒಲೆಯ ಕೆಂಡದಲ್ಲಿ ಬಾಡಿಸಿ, ಆ ರೀತಿ ಬಾಡಿಸಿ ಅದನ್ನು ಸ್ವಲ್ಪ ಲೈಟಾಗಿ ತಸ್ ಮಾಡಿ ಸಾಕು, ನೀರು ಬಿಡುತ್ತೆ, ಅದನ್ನು ನೆತ್ತಿಗಿಟ್ಟರೆ ಆಯಿತು. ಈ ರೀತಿ ನೆತ್ತಿಗಿಡೋದ್ರಿಂದ ಜ್ವರ ಸಹ ಕಮ್ಮಿ ಆಗುತ್ತೆ, ಥಂಡಿ ಆಗೋದು ಕಮ್ಮಿ ಆಗುತ್ತೆ ತುಂಬ. ಅಥವಾ ಸ್ವಲ್ಪ ದೊಡ್ಡ ಮಕ್ಕಳಿಗೆ ನಾನು ಅವನಿಗೆ ಕೊಟ್ಟೆ, ಅದೇ ರೀತಿ ಒಂದು 3 ವರ್ಷ 2 ವರ್ಷ ಮಕ್ಕಳಿಗೆ ಕೊಡೋದ್ರ ಹಾಗೆಯೇ ರಸವನ್ನು ಕುಡಿಸಿ, 5 ಎಲೆ ರಸ ಕುಡಿಸಿ, 1-2 ಎಲೆನ ಅದೇ ರೀತಿ ಬಿಸಿ ಮಾಡಿ ಅದನ್ನು ನೆತ್ತಿ ಮೇಲೆ ಇಟ್ಬಿಡಿ. ಸ್ವಲ್ಪ ಈ ಕೂದಲು ಸ್ವಲ್ಪ ಸರಿಸಿ ಕ್ಲೀನಾಗಿ ನಮ್ಮ ಈ ತಲೆಯ ಚರ್ಮಕ್ಕೆ ತಾಗುವಾಗಿ ಇಟ್ಬಿಟ್ರೆ ಆಯಿತು. ಇದರಿಂದ ಸಹ ಹಾಗೆ ತುಂಬ ಬೇಗನೆ ಎಫೆಕ್ಟ್ ಜಾಸ್ತಿ ಇರುತ್ತೆ ಅಂತ ಹೇಳಿ ಅಷ್ಟೆ. ಹಾಗೆ ಇನ್ನೊಂದು, ನಿಮಗೆ ಕುಡಿಸಿದ್ರು ಕೂಡಲೇ ಕಡಿಮೆ ಆಗಲ್ಲ. ಆಯುರ್ವೇದ ಅನ್ನೋದು ನಿಧಾನವಾಗಿ ನಮ್ಮ ದೇಹವನ್ನು ಹೊಕ್ಕು, ನಮ್ಮ ದೇಹಕ್ಕೆ ಬೇಕಾದಂತಹ ಬೆನಿಫಿಟ್ಗಳನ್ನ ಕೊಟ್ಟು ನಮ್ಮ ರೋಗವನ್ನು ವಾಸಿ ಮಾಡುವಂಥದ್ದು. ಹಾಗಾಗಿ ನಿಮಗೆ ಕೂಡಲೇ ವಾಸಿ ಆಗಲ್ಲ, 1-2 ದಿನ 3 ದಿನ ಬೇಕಾಗತ್ತೆ. ಈಗಿನ ಮಳೆಗಾಲದ ನೋಡಲಿಕ್ಕೆ ನಾರ್ಮಲ್ ಆಗಿ ಬರುವಂಥದ್ದು ಜ್ವರ ಶೀತ ಎಲ್ಲ ಈಗ ನಾರ್ಮಲ್. ಆದರೂ ನಿಮ್ಮ ಹತ್ತಿರ ಇರೋ ಡಾಕ್ಟ್ರಿಗೆ ನಿಮ್ಮ ಮಗುವನ್ನು ತೋರಿಸಿ ಯಾವ ಜ್ವರ ಅಂತೇಳಿ ತಿಳ್ಕೊಂಬಿಡಿ. ಅವನಿಗೆ ಸುಮಾರು 5 ದಿನ ಜ್ವರ ಇತ್ತು, ಹಾಗಾಗಿ ನಾವೇ ಬ್ಲಡ್ ಟೆಸ್ಟ್ನ ಮಾಡಿಸಿದ್ವಿ. ನಮ್ಗೆ ಗೊತ್ತಿಲ್ಲಲ್ಲ, ನಾವು ಹೊರಗಡೆ ನಮಗೆ ನೋಡಲಿಕ್ಕೂ ಆಗಲ್ಲ, ಅಥವಾ ಮಕ್ಕಳಿಗೆ ಹೇಳಲಿಕ್ಕಾಗಲ್ಲ ಏನಾಗುತ್ತೆ ಅನ್ನೋದು. ನಮಗಾದ್ರೆ ಗೊತ್ತಾಗತ್ತೆ,
ಅದರಲ್ಲಿ ನನ್ನ ದೇಹದಲ್ಲಿ ಏನಾಗುತ್ತೆ ಅನ್ನೋದು ನನಗೆ ಆಲ್ಮೋಸ್ಟ್ ಗೊತ್ತಾಗುತ್ತೆ. ನಮಗೆ ನನಗೆ ಈ ರೀತಿ ಸಮಸ್ಯೆ ಆಗ್ತಾ ಉಂಟು, ಹೀಗಿರಬಹುದು ಅಂತೇಳಿ ನಾವು ಅದಕ್ಕೆ ಬೇಕಾದ ಮೆಡಿಸಿನ್ಗಳನ್ನ ಮಾಡ್ಬೋದು. ಆದರೂ ರಿಸ್ಕ್ ತಗೊಳ್ಳಿ ಹೋಗ್ಬಿಡಿ. ಮಕ್ಕಳ ವಿಷಯದಲ್ಲಿ ನೀವು ಡಾಕ್ಟರ್ನ ಹೋಗಿ ಕನ್ಸಲ್ಟ್ ಮಾಡಿ ಅವ್ರ ಕೂಡ ಒಂದು ಮೆಡಿಸಿನ್ ತಗೊಳ್ಳಿ, ಅದ್ರ ಜೊತೆನೆ ಈ ರೀತಿಯ ಮನೆಮದ್ದುಗಳನ್ನ ಟ್ರೈ ಮಾಡಿ. ನೀವು ಮನೆಮದ್ದನ್ನು ಟ್ರೈ ಮಾಡೋದ್ರಿಂದ ಆಲ್ಮೋಸ್ಟ್ ಯಾವುದೇ ರೀತಿ ತೊಂದರೆ ಆಗಲ್ಲ, ನಿಮಗೆ ಹೆಲ್ಪ್ ಆಗುತ್ತೆ. ಹಾಗೆಯೇ ಈ ಸಂಬಾರ ಬಳ್ಳಿ ಸೊಪ್ಪು ಅಥವಾ ನಾನೇನೀಗ ನಿಮಗೆ ದೊಡ್ಡ ಪಾತ್ರೆ ಎಲೆ ಅಂದ್ರೂ, ಇದರಿಂದ ಇಷ್ಟು ಮಾತ್ರ ಅಲ್ಲ, ಬೇರೆ ಬೇರೆ ರೀತಿಯ ಬೆನಿಫಿಟ್ಗಳಿದೆ. ಈ ದೊಡ್ಡ ಪಾತ್ರದಿಂದ ಯಾವುದೆಲ್ಲ ಮೆಡಿಸಿನ್ಗಳನ್ನು ನಾವು ತಯಾರು ಮಾಡ್ಬೋದು ಮನೆಯಲ್ಲಿ ಅನ್ನೋದನ್ನ ಮೆಡಿಸಿನ್ ಅಂತ ಇದೆ ಆಯುರ್ವೇದ, ಅದು ನಾವೇನು ಹೇಳ್ತೇವೆ ಮನೆ ಮದ್ದು ಅಂತೀವಲ್ಲ, ಈ ರೀತಿ ಏನೆಲ್ಲ ತಯಾರು ಮಾಡ್ಬೋದು ಅಂತೇಳಿ ಒಂದೊಂದೇ ತೋರಿಸ್ತೀನಿ. ಸ್ನೇಹಿತರೆ, ಇದಿಷ್ಟು ದೊಡ್ಡ ಪಾತ್ರೆ ಎಲೆಯ ಒಂದು ಬೆನಿಫಿಟ್, ತುಂಬ ಇದೆ ಅಲ್ಲಿ ಒಂದು ಬೆನಿಫಿಟ್. ಈ ವಿಡಿಯೋ ನಿಮಗೆ ಇಷ್ಟ ಆದಂತ ಕೊಡ್ತೀನಿ, ಇಷ್ಟ ಆದ ಲೈಕ್ ಕೊಡಿ, ನಮ್ಮ ಎಫರ್ಟಿಗೆ ನಿಮ್ದೊಂದು ಲೈಕ್ ಇರಲಿ. ಎನಿವೆ, ನಾನು ನಿಮಗೆ ಮುಂದಿನ ಹೇಳೋದು ಸಿಗ್ತೀನಿ ಒಂದೊಳ್ಳೆ ರೆಸಿಪಿ ಅಥವಾ ಒಂದೊಳ್ಳೆ ಗಿಡಮೂಲಿಕೆ ಅಥವಾ ಒಂದೊಳ್ಳೆ ಇನ್ಫಾರ್ಮೇಷನ್ ಜೊತೆ. ಥ್ಯಾಂಕ್ ಯು, ಬಾಯ್, ನಮಸ್ಕಾರ.